ವೆಲ್ಕಮ್ ತಿಳಿ ಕನ್ನಡ 8ನೇ ಪಾಠ ಎಮ್ಮ ಮನೆಯಂಗಳದಿ ಎಮ್ಮ ಅಂದ್ರೆ ನಮ್ಮ ಮನೆಯಂಗಳದಿ ಇದನ್ನು ಬರೆದವರು ಶ್ರೀನಿಧಿ ಡಿಎಸ್ ಪಾಠ ಪ್ರವೇಶ ಮನುಷ್ಯನು ವಯಸ್ಸಾದಂತೆಲ್ಲ ತನ್ನ ಬಾಲ್ಯವನ್ನು ನೆನೆಸಿಕೊಳ್ಳತೊಡಗುತ್ತಾನೆ ಯಾಕಂದ್ರೆ ವಯಸ್ಸಾದ್ಮೇಲೆ ಸ್ವಲ್ಪ ಟೈಮ್ ಸಿಗ್ತದೆ ರಿಟೈರ್ಮೆಂಟ್ ಆದ್ಮೇಲೆ ಸ್ವಲ್ಪ ಖಾಲಿ ಕೂತ್ ವಿಚಾರ ಅಲ್ಲಿ ತನಕ ಮನುಷ್ಯ ಗಡಿಬಿಡಿಯೊಳಗೆ ಇರ್ತದೆ ಬಾಲ್ಯಕಾಲದಲ್ಲಿ ಆಡುತ್ತಿದ್ದ ಆಟಗಳು ಆಗ ಸಿಗುತ್ತಿದ್ದ ಸ್ವಾತಂತ್ರ್ಯ ಅಜ್ಜಿ ಮನೆಯಲ್ಲಿ ಸಿಗುತ್ತಿದ್ದ ಸ್ವಚ್ಛಂದತೆ ಇವೆಲ್ಲ ಮತ್ತೆಂದು ಆತನ ಜೀವನದಲ್ಲಿ ಮರಳಬಾರವು. ಬಾಲ್ಯದಾಗ ಸಿಕ್ತಿದ್ದಂಕಂತ ಪ್ರೀತಿ ಎಲ್ಲೂ ಸಿಗಂಗಿಲ್ಲ. ಆಮೇಲೆ ಜವಾಬ್ದಾರಿಗಳು ಹೆಚ್ಚಾಕೋತ್ ಹೋಗ್ಬಿಡ್ತಾವ. ಪ್ರಸ್ತುತ ಪ್ರಬಂಧವು ಬಾಲ್ಯಕಾಲದ ಆ ಮಧುರ ನೆನಪುಗಳನ್ನು ಮೆಲುಕು ಹಾಕುತ್ತದೆ. ಎಲ್ಲರಿಗೂ ನೆನಪು ಬರ್ತದೆ. ಇದು ಕನ್ನಡ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧ ಎಂಬುದು ಒಂದು ಸಾಹಿತ್ಯ ಪ್ರಕಾರ. ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಆರಿಸಿಕೊಂಡು ಲೇಖಕರು ವಿಸ್ತರಿಸುತ್ತಾ ಹೋಗುತ್ತಾರೆ. ಹಾಗೆ ವಿಸ್ತರಿಸುವಾಗ ವೈಯಕ್ತಿಕ ಅನುಭವಗಳು ಅಭಿಪ್ರಾಯಗಳು ಕೂಡ ಸೇರಿಕೊಳ್ಳಬಹುದು. ಲಲಿತ ಪ್ರಬಂಧದ ಭಾಷೆ ನವರಾಗಿರುತ್ತದೆ. ಲಲಿತ ಪ್ರಬಂಧವನ್ನು ಓದಿದಾಗ ಓದುಗನ ಮನಸ್ಸಿನಲ್ಲಿ ಒಂದು ಹಿತಕರವಾದ ಭಾವನೆ ಹುಟ್ಟಬೇಕು. ಆತನ ಮನಸ್ಸು ಕಲ್ಪನೆಗಳಲ್ಲಿ ತೇಲಾಡಬೇಕು. ಪ್ರಸ್ತುತ ಪ್ರಬಂಧದಲ್ಲಿ ಅಜ್ಜಿ ಮನೆಯ ಅಂಗಳದ ಬಗ್ಗೆ ಲೇಖಕರು ನವರಾದ ಭಾಷೆಯಲ್ಲಿ ತಮ್ಮ ಲಹರಿಯನ್ನು ಹರಿಸಿದ್ದಾರೆ. ಅಂಗಳ ಅನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯದಾಣ. ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ ಅಂಗಳ. ಎಲ್ಲರ ಮನೆಗೂ ಒಂದು ಅಂಗಳ ಇರ್ತದೆ. ಸ್ವಲ್ಪ ಜಾಗ ಇದ್ರು ಅಲ್ಲಿ ಅಟ್ಲೀಸ್ಟ್ ಸಾಯಂಕಾಲ ಹೋಗಿ ಎಲ್ಲರೂ ಕೂತ್ಕೋತಿರ್ತಾರೆ. ಅವಾಗ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ. ಮನೆ ಎಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದ್ದು ಅಂಗಳವನ್ನೇ. ಅಂಗಳ ದಾಟಿದ್ರೆ ಹೊರಗೆ ಹೋದ್ರೆ ಹೊರಗಿನ ಜಗತ್ತಿಗೆ ಬೀಳ್ತಾರೆ. ಅಂಗಳ ಒಳಗಾಡಿದ್ರೆ ಮನೆಯೊಳಗೆ ಆಡದಂಗೆ ಇರ್ತದೆ. ಒಂಥರ ಅದು ಮನೆ ಒಳಗ ಹೊರಗೆ ಲಿಂಕ್ ಇದ್ದಂಗೆ. ಅದು ಒಳಗೆ ಕಾಲಿಡುವವನಿಗೆ ಎಲ್ಲ ಕೊಳೆಯನ್ನು ಕೊಡವಿಸಾಗಲು ಮನೆ ಒಳಗೆ ಕಾಲಿಡ್ಬೇಕು. ಅಂಗಳದಾಗ ಅಂತಂದ್ರೆ ನೀರಿಟ್ಟಿರ್ತಾರಲ್ಲಿ, ಕಾಲು ತೊಳ್ಕೊಂಡು ಒಳಗೆ ಬರಬೇಕು. ಅದನ್ನೇ ಹೇಳಿರ್ತಾರೆ, ಕೊಳೆಯನ್ನು ಕೊಡವಿಸಾಗಲು ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆ ಎಂದು ನೋಡಿಕೊಳ್ಳು. ಅಂಗಳದಾಗ ನಿಂತು ರೆಡಿಯಾಗಿ ಎಲ್ಲ ಕರೆಕ್ಟ್ ಆಗಿ ತಗೊಂಡಿನ ಇಲ್ಲಲ್ಲ ಅಂತ ನೆನಪು ಮಾಡ್ಕೊಳ್ಳೋದೆ ಇಲ್ಲಿ ಅಂಗಳದಾಗ ನಿಂತೆ. ಅಂಗಳವೇ ಜಾಗ. ಮೊದಲು ಕತ್ತಲಾಗುವುದು ಮನೆಯೊಳಕ್ಕಾದರೆ, ಮನೆಯೊಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ. ಕತ್ತಲು ಮನೆಯೊಳಗೆ ಯಾಕೆ ಆಗ್ತದೆ? ಮನೆಯೊಳಗೆ ಸೂರ್ಯನ ಬೆಳಕು ಅಷ್ಟು ರೀಚ್ ಆಗಂಗಿಲ್ಲ. ಅಂಗಳನಾಗಿನ ಬೆಳಕಿರ್ತದೆ ಸ್ವಲ್ಪ. ಮೊದಲು ಬೆಳಕಾಗುವುದು ಅಂಗಳಕ್ಕೆ ಬೆಳಕಾಗ್ತದೆ. ಒಳಗೆ ಮೊದಲು ಬೆಳಕು ಬರಂಗಿಲ್ಲ, ರಿಫ್ಲೆಕ್ಷನ್ ಆಗಿ ಒಳಗೆ ಬರ್ಬೇಕಲ್ಲ. ಗೋಡೆಗಳಿರ್ತವೆ ಎಲ್ಲ ಕಡೆ. ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ, ಹುಟ್ಟದಾಗ ಸಂಭ್ರಮ ಎಲ್ಲ ಆಚರಿಸ್ತಾರ ಒಳಗೆ. ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ಸಾವಾದಾಗ ಮನೆಯೊಳಗೆ ಆ ಬಾಡಿಯನ್ನ ಅವರು ಮನಿ ಹೊರಗೆ ಸಾವಾಗಿತ್ತು ಅಂದ್ರೆ ಒಳಗೆ ಅದನ್ನು ತಗೊಂಬರಂಗಿಲ್ಲ. ಏನೋ ನೆಗೆಟಿವ್ ಎನರ್ಜಿ ಇರ್ತದೆ ಅಂತ ಅನ್ಕೋತಾರ ಸಂಪ್ರದಾಯದ ಆ ಥರ. ಅದಕ್ಕೆ ಅಂಗಳದೊಳಗೆ ಹಾಕ್ತಾರ. ಅಂದ್ರೆ ಮನಿ ಒಳಗ ಆದಂಗಾಗಿರ್ಬೇಕು. ಮನಿ ಒಳಗೆ ಪೂರ್ತಿ ಒಯ್ದಿರಬಾರ್ದು. ಹಂಗೆ ಮನಿ ಒಳಗೆ ಸಾವಾಗಿತ್ತಂದ್ರೆ ಬೇರೆ ಒಳಗೆ ಹಾಕಿರ್ತಾರೆ. ಅದು ನಮ್ಮ ದೇಶದ ಸಂಸ್ಕೃತಿ ಅದದು. ಒಳಗೆ ಯಾರು ಹೇಗೋ ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ. ಎಲ್ಲ ಅಂಗಳಕ್ಕ ಯಾರು ಬಂದ್ರು ಅದಕ್ಕೆ ಸಮಾನೇ. ಅದು ನಿರ್ಜೀವ ವಸ್ತು. ಅದಕ್ಕೇನು ಆರು ಆಳು ಅರಸನು ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ. ಆಳ ಮಕ್ಕಳು ಎಲ್ಲ ಎಲ್ಲಿ ಬರ್ತಾರ? ಅಂಗಳದಾಗೆ ಬಂದು ನಿಂತು ಮಾತಾಡ್ತಾರ. ಆ ಮನಿ ಮಾಲಕನು ಅಲ್ಲೇ ನಿಂತು ಮಾತಾಡ್ತಾನ. ಸೊ ಅಂಗಳ ಎಷ್ಟು ಪ್ರಾಮುಖ್ಯದ ಅಂತ ಹೇಳಿ ಕವಿಗಳು ವರ್ಣನೆ ಮಾಡ್ಲಿಕ್ಕೆ ಅದರದ. ಅರಸನಿಗೂ ಅಷ್ಟೇ, ಆಳ ಬಂದ್ರು ಅಷ್ಟೇ, ಎಲ್ಲರಿಗೂ ಅಂಗಳ ಸಮಾನವಾಗಿ ನೋಡ್ತದ ದೃಷ್ಟಿಕೋನ ಅವ್ರದ್ದು, ಕವಿಗಳದು. ಮನೆಯೇ ಮೊದಲ ಪಾಠಶಾಲೆ ಆದರೆ ಅಂಗಳವೇ ಮೊದಲ ಮೈದಾನ. ಕರೆಕ್ಟ್ ನೋಡು. ಅವ್ರ ಅಂಗಳಕ್ಕೆ ಎಷ್ಟು ಹೊಗಳಿಕತ್ತಾರ. ಫಸ್ಟ್ ಮಗು ಆಟ ಆಡೋದೇ ಅಂಗಳದಾಗ. ಹೊರಗೆ ಬಿಡಂಗಿಲ್ಲ ಬಾ ಚಿಕ್ಕದಿದ್ದಾಗ. ಮಗು ಸ್ವಲ್ಪ ದೊಡ್ಡವರಾಗ್ಲಿ ಹೊರಗೆ ಹೊಸ್ಲ ದಾಟಿ ಹೊರಗೆ ಆಡ್ಲಿಕ್ಕೆ ಹೋಗ್ತಾರೆ. ಮೊದಲು ಮನೆ ಪಾಠಶಾಲೆ ಆದ್ರೆ ಅಂಗಳೇನು ಮೊದಲ ಮೈದಾನ. ಆಟಕ್ಕೆ ಆಟ ಆಡೋದು ಅಷ್ಟೇ ಇಂಪಾರ್ಟೆಂಟ್ ಅದ, ಎಷ್ಟು ಓದೋದು ಇಂಪಾರ್ಟೆಂಟ್ ಅದಲ್ಲ ಅಷ್ಟೆ. ಬೇಸಿಗೆ ನನ್ನ ಅಜ್ಜನ ಮನೆಯ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಅಂಗಳನೇ ಹೆಡ್ ಆಫೀಸ್ ಆಗಿತ್ತಂತ ಅವ್ರ ಅಜ್ಜನ ಮನೆ ಒಳಗಿಂದ. ಅಲ್ಲಿ ಹೋಗೋದು ಎಲ್ಲರ ಫ್ರೆಂಡ್ಸಿಗೆಲ್ಲ ಗೋಳೆ ಹಾಕೊಂಡು ಆಟ ಆಡ್ಕೊತ ಕೂಡುದು. ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಣ್ಣಾಮುಚ್ಚಾಲೆ ಆಟ ಎಲ್ಲರೂ ಆಡಿರ್ತಾರೆ. ಇದನ್ನ ಕಂಬಾಟದವರೆಗೂ ಕಂಬಗಳು ಲೈನ್ ಕಂಬದ ಮೇಲೆ ನಿಂತಿರ. ಅಪೋಸಿಟ್ ಒಂದಿಷ್ಟು ಕಂಬ ಇರ್ತಾವ, ಈ ಕಡೆ ಅಪೋಸಿಟ್ ಇರ್ತಾವ. ಒಬ್ಬರ ಮೇಲೆ ಯಾರ ಮೇಲೆ ಬಂದಿರ್ತದ ಕಂಬ ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಎಕ್ಸ್ಚೇಂಜ್ ಮಾಡೋದ್ರಾಗೆ ಯಾವ್ದ್ರ ಕಂಬ ಅತ್ ಹೋಗಿ ಹಿಡ್ಕೋಬೇಕು. ಅವಾಗ ಯಾರಿಗೆ ಕಂಬ ಸಿಗಂಗಿಲ್ಲ ಅವ್ರ ಮೇಲೆ ಬರ್ತದೆ ಆ ಕಂಬದಾಟ. ನಾವು ಆಡಿವಿ ಸಣ್ಣವರಿದ್ದಾಗ. ಅಂಗಳವೇ ನಮ್ಮ ಆಡೊಂಬಲ. ಆಡೊಂಬಲ ಅಂತಂದ್ರೆ ಆಟ ಆಡುವಂತಹ ಬಯಲ. ನಮ್ಮ ಕೈಯ ನುಣುಪೆಲ್ಲ ಆ ಐಸ್ ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಒರಟೆಲ್ಲ ನುಣುಪಾಗಿ ಹೋಗಿರ್ತದೆ. ಕಣ್ಣು ಕಂಬಗಳು ಮುಟ್ಟಿ 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 ಅಲ್ಲಿ ಒಂದಿಷ್ಟು ಈ ಕರ್ಕ ಬುರ್ಕ ಕೆಲಸ ಮಾಡಿರ್ತಾರೆ ಕಲ್ಲಿನ ಮೇಲೆ, ಅದನ್ನು ಸಾಪಾಗಿ ಹೋಗ್ಬಿಟ್ಟಿರ್ತದೆ. ಐಸ್ ಪೈಸ್ ಆಟ ಆಡ್ಬೇಕಾದ
ಹೊರಟೆಲ್ಲ ನಮ್ಮ ಕೈಗಂಟಿಕೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದೆವು. ಅಲ್ಲಿ ಎಷ್ಟೊಂದು ಆಟ ಆಡಿವಿ ನಾವು ಅಂತ. ಒಂದಾಟ ಮುಗಿದ ಮೇಲೆ ಇನ್ನೊಂದು ಕೂತಾಡುವ ಆಟ. ಕೂತಾಡುವ ಆಟ ಯಾವ್ಯಾವು ಮುಗಿದ್ರೆ ನಿಂತಾಟ, ನಿಂತಾಟ ನಿಂತಾಡುವಂತ ಆಟ, ಮತ್ತೆ ಕುಣಿದಾಟ, ಕುಣಿದಾಡುವಂತ ಆಟ. ಚಪ್ಪರದೇಣಿಯೇ ಸಿಂಹಾಸನ. ನೋಡು ಮಕ್ಕಳಿಗೆ ಯಾವುದು ಭೇದ ಭಾವನೆ ಇರಂಗಿಲ್ಲ. ಚಪ್ಪರದೇಣಿ ಸಿಂಹಾಸನ ಅನ್ಕೊಂಡು ಆರಾಮ್ ಮಜಾ ಮಾಡ್ಕೊ ತಿಂದ್ಬಿಟ್ಟಿರ್ತಾರ. ಹಂಗೆ ನಾವು ಹೀಗೆ ಹಂಗೆ ಇರ್ಬೇಕು. ಅದಕ್ಕೆ ಎಲ್ಲರಿಗೆ ಅದು ಬಹಳ ಚಂದ ಅನಿಸ್ತಿರ್ತದೆ. ಯಾವುದು ಬಾಲ್ಯ. ಸಗಣಿ ಸಾರಿಸಿದ ನೆಲವೇ ವೇದಿಕೆ. ಅದನ್ನೇ ಅವ್ರದ್ದು ವೇದಿಕೆ, ಎಲ್ಲಾರ್ಗು ನೋಡಂತದ್ದು. ಸಗಣಿ ಸಾರಿಸಿದ ನೆಲ ಇದ್ರು ಅದನ್ನೇ ಅವ್ರಿಗೆ ಭಾರಿ ಖುಷಿಯಾಗಿರ್ತಾರ ಮಕ್ಕಳ ಆ ಏಜ್ ನಾಗ. ಅಡಿಗೆಯ ದಬ್ಬೆಯೇ ಶಿವಧನಸ್ಸು. ವಜ್ರಾಯುಧ ಶಿವಾಜಿಯ ಕತ್ತಿ. ಅಡಿಕೆದೊಂದು ಎಲ್ಲ ಎಲಿ ಸುಲ್ದಿದ್ ಒಂದಿಷ್ಟು ಉದ್ದಂದ ಕಟಗಿ ಜೊತೆ ಬರ್ತದೆ ದಬ್ಬೆ, ಅದನ್ನೇ ಹಿಡ್ಕೊಂಡು ಅದೇ ಕತ್ತಿ ಅನ್ಕೊಂಡು ಏನ್ ಸಿಕ್ತದ ತಗೊಂಡು ಆಟ ಆಡ್ತಿರ್ತಾರ ಮಕ್ಕಳು. ಖುಷಿಯಾಗಿರ್ತಾರ ಮಕ್ಕಳಂಗಿರ್ಬೇಕು ಯಾವಾಗ್ಲೂ. ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ. ಓ ಅಜ್ಜಿ ಗಾಬರಿ ಆಗ್ಬಿಡ್ತಾಳ ರೀ, ಎಲ್ಲಿ ಬೇಕಲ್ಲಿ ಕಾಲ್ ಕಾಲಾಗಿ ಓಡಾಡ್ಲಿಕ್ಕತ್ರಿ, ಎಲ್ಲಿ ಬೀಳ್ತೀನಿ ಅಂತ ಹೇಳಿ ಕಷ್ಟಪಟ್ಟು ಸಗಣಿ ಸಾರಿಸಿದ ನೆಲವೆಲ್ಲ ಕಿತ್ತಿ ಹೋಯಿತು, ಇವ್ರು ಗಲಾಟೆ ಮಾಡಿದ್ರು ಕಿತ್ಕೊಂಡು ಹೋಗ್ತದ ಎಂದು ಬೈದ್ರೆ ನಮಗೆ ಪರಮಾನಂದ. ಅವ್ರು ಅಜ್ಜಿ ಬೈದ್ರು ಬೇಜಾರೇ ಮಾಡ್ಕೊಳಂಗಿಲ್ಲ ಮಕ್ಳು, ಮತ್ತಿಷ್ಟು ನಕ್ಕ ತಂದ್ರಾಗ್ತಾನೆ ಇರ್ತಿರ್ತಾವ. ಏಕೆಂದ್ರೆ ಮಾರನೇ ದಿನ ಸಗಣಿ ಸಾರಿಸುವ ಕೆಲಸ ಎಲ್ಲಾ ಆಟಗಳಿಗೂ ಮುಗಿಲ್ಲ, ಅದನ್ನು ಆಟ ಆಗ್ಬಿಟ್ಟಿರ್ತದ ಮಕ್ಕಳಿಗೆ. ಸಗಣಿಯೊಳಗ ಆಟ ಆಡುದು, ಕೆಸರಿನಾಗ ಆಟ ಆಡುದು ಖುಷಿ ಇರ್ತದ. ಕೊಟ್ಟಿಗೆಯಿಂದ ಸಗಣಿ ಬಾಚಿ ತಂದು ಅದನ್ನು ಬಕೆಟ್ ಅಲ್ಲಿ ಕಲಸಿ ಅದಕ್ಕೆ ಹಳೆಯ ಬ್ಯಾಟರಿ ಸೆಲ್ಲು ಬೂದಿ ಒಳಗಿನ ಪುಡಿ ತುಂಬಿ ಅಂಗಳದ ತುಂಬ ಸಗಣಿ ನೀರು ಚೆಲ್ಲಿ ಗುಡಿಸುವ ಮಜವೇ ಬೇರೆ. ಇದೆಲ್ಲ ಕೆಲಸ ಸಣ್ಣ ಸಣ್ಣ ಕೆಲಸ ಮಕ್ಕಳಿಗೆ ಅಷ್ಟು ಮಜಾ ಬರ್ತಿರ್ತದ ಅವರಿಗೆ, ಅದ್ರಾಗ ಇನ್ವಾಲ್ವ್ ಆಗೋದ್ರಿಂದ ಇದು ಮಜಾ ಬರ್ತಿತ್ತು ನಮಗೆ ಅಂತ ಹೇಳ್ತಾರೆ. ಈಗ ಎಲ್ಲೂ ಸಗಣಿ ಸಾರಿಸುವ ಮನೆಗಳು ಸಿಗಂಗಿಲ್ಲ ಎಲ್ಲೂ, ಇಲ್ಲ ಬಹಳ ಇಂಪ್ರೂವ್ ಆಗ್ಬಿಟ್ಟದ. ಬಟ್ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರ್ತೈತಿ ಯಾಕೆ ಸಗಣಿ ಸಾರಿಸ್ತಿದ್ರು ಅವ್ರು ಅಂತ. ಮೇ ತಿಂಗಳು ಬಂತೆಂದರೆ ಅಂಗಳಕ್ಕೆ ಭರ್ಜರಿ ಕೆಲಸ. ಮೇ ತಿಂಗಳನಾಗ ಅಂಗಳವನ್ನೆಲ್ಲ ಸಿದ್ಧ ಮಾಡ್ಕೋತಿದ್ರು. ಅಂಗಳದ ಕುರುಚಲು ಕಳೆಯನ್ನೆಲ್ಲ ಕಿತ್ತಿ ಅಲ್ಲೆಲ್ಲೆಲ್ಲಿ ಸಣ್ಣ ಗಿಡಗಳು ಎದ್ಬಿಟ್ಟಿರ್ತಾವ ಎಲ್ಲಿ ಮಣ್ಣಿರೋದ್ರಿಂದ ಅದನ್ನೆಲ್ಲ ಕಿತ್ತಬೇಕು. ನೀಟಾಗಿ ಶೇವ್ ಮಾಡಿ ಮುಖದಂತೆ ಫಳಫಳಿಸುವಂತೆ ಮಾಡಿದ ಮೇಲೆ ಚಾಪೆಗಳೆಲ್ಲ ಹೊರಬರುತ್ತವೆ. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಬೇಕು. ಅದೆಲ್ಲ ಸಣ್ಣ ಹುಡುಗರಿಗೂ ಕೆಲಸದ್ರಾಗ. ಕರಿದು ತಿನ್ನುವ ಹುರಿದು ಮುಕ್ಕುವ ಸಕಲ ವಸ್ತುಗಳನ್ನು ಸಿದ್ಧಪಡಿಸುವ ಕಾಲ ತಾನೇ ಅದು. ಯಾಕೆ ಕ್ಲೀನ್ ಮಾಡ್ತಾರಂದ್ರೆ ಹಿಂಗೆ ಹಟ್ಟಿ ಏನಂತಾರ ಹಪ್ಪಳ ಸಂಡಿಗೆ ಇಂಥವು ಬೇಸಿಗೆ ಒಳಗೆಲ್ಲ ಮಳೆಗಾಲ ಮಾಡ್ಲಿಕ್ಕೆ ಆಗಂಗಿಲ್ಲ ಇವನು, ಆದ್ರೆ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು, ಕೇಡಂಗಿಲ್ಲ ಎಷ್ಟು ವರ್ಷ ಆದ್ರೂ ಅದು. ಹಪ್ಪಳ ಸಂಡಿಗೆಗಳನ್ನು ಮಾಡುವವರ ಪಾಲಿನ ಅಮೋಘ ಮಿತ್ರ ಅಂಗಳ. ಅಂಗಳನೇ ಅವರಿಗೆ ಹೆಲ್ಪ್ ಮಾಡ್ತದೆ. ಅಂಗಳಕ್ಕೆ ಹೊಗಳೆ ಹೊಗಳಿಕ್ಕೆ ತರ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಅದು ಅಂಗಳ ಅಂತ ಹೇಳಿ. ಈಗ ದೊಡ್ಡ ದೊಡ್ಡ ಸಿಟಿ ಒಳಗೆಲ್ಲ ಮನೆಯೊಳಗೆ ಅಂಗಳ ಇರಂಗಿಲ್ಲ, ಅವಾಗ ಸಣ್ಣ ಮನೆಯೊಳಗೆ ಸಣ್ಣ ಊರೊಳಗೆಲ್ಲ ಜಾಗ ಸಿಕ್ತಿತ್ತು, ಈಗ ಬಹಳ ಕಂಜೆಸ್ಟೆಡ್ ಆಗ್ಬಿಟ್ಟದ. ನನ್ನಪ್ಪ ಪ್ರತಿ ವರ್ಷವೂ ಕರ್ತವ್ಯವೆಂಬಂತೆ ಹಲಸಿನಕಾಯಿ ಕೊಯ್ಯುವುದು. ಈಗ ಹಲಸಿನ ಹಣ್ಣು ಎಲ್ಲಿ ಮಲೆನಾಡಿನಾಗೆಲ್ಲ ಹಲಸಿನ ಹಣ್ಣು ಬೆಳೀತದಲ್ಲ ಅದಕ್ಕೆ ಇಷ್ಟ ಇರ್ತದ ಎಲ್ಲರಿಗೂ ಬಹಳ. ಆಮೇಲೆ ನಾವು ಅಣ್ಣ ತಂಗಿ ಅಪ್ಪ ಸೇರಿ ಆ ಹಲಸಿನಕಾಯಿಯ ಮೈ ಸುಲಿದು ಅಂಗಳದಲ್ಲಿ ಕೆತ್ತಿ ಸೊಳೆಗಳನ್ನು ಬಿಡಿಸುವುದು. ಅದನ್ನು ಬಿಡಿಸೋದು ಅಂಟಂಟಿರ್ತದೆ, ಒಂದು ಆಯಿಲ್ ಹಚ್ಕೊಂಡು ಬಿಡಿಸ್ಬೇಕಾಗ್ತದೆ, ಇಲ್ಲಾಂದ್ರೆ ಅಂಟೆಲ್ಲ ಕೈಗೆ ಹತ್ತದೆ. ಅದನ್ನು ಮಜಾ ಇರ್ತದೆ ಸಣ್ಣ ಹುಡುಗರಿಗೆ. ಅಮ್ಮ ಉಳಿದ ಸಕಲ ಸಂಸ್ಕಾರಗಳನ್ನು ನೆರವೇರಿಸಿ ಹಪ್ಪಳ ಮಾಡುವುದು. ಅದ್ರ ಹಲಸಿನ ಹಪ್ಪಳ ಮಾಡ್ತಾರೆ. ಹಲವು ವರ್ಷ ನಡೆದು ಬಂದ ಸಂಪ್ರದಾಯ ಇದು. ಸಂಪ್ರದಾಯ ಬೇಸಿಗೆ ಬಂದಂದ್ರೆ ಈ ಕೆಲಸ ಇರ್ತದೆ ಎಲ್ಲರಿಗೂ, ಅದ್ರ ಮಜಾ ಇರ್ತದೆ. ನಾವು ಕೂಡ್ತಿದ್ಬೇಕಾಯ್ಕೋದು, ನಮ್ಗೇನ್ ಕೆಲಸ ಕೊಡ್ತಿದ್ರಂದ್ರೆ ಆ ಸಂಡಿಗೆ ಕೋತಿಗಳು ತಗೊಂಡು ಹೋಗ್ಬಾರ್ದು, ಮಂಗ್ಯಗಳು ತಗೊಂಡು ಹೋಗ್ಲಾರ್ದಂಗೆ ಕಾಯ್ಬೇಕು ಅಂತ ಕೋಲ್ ಇಟ್ಕೊಂಡು ಕಾಯಿ ಕೆಲಸ. ನಮ್ಗೆ ಹಪ್ಪಳ ಸಂಡಿಗೆ ಹಾಕಿರ್ತಾರಲ್ಲ ಮೇಲೆ ಹೋಗಿ ಕಾಯಿ ರೋಗ ಅಂತ ಕಳ್ಸ್ಕೊಡ್ರೆ ಇನ್ನೊಂದು ತಿಲ್ಲಿ ಕೊಡ್ತಿದ್ರು. ಬಿಸಿಲಿಗೆ ನಾಯಿ ಕಾಗೆಗಳನ್ನು ಓಡಿಸುವ ನೆಪದಲ್ಲಿ ನಾಯಿ ಕಾಗೆಗಳು ಹಕ್ಕಿಗಳು ಬರ್ತಾವ. ಕಾಗಿ ಗುಬ್ಬಿ ಬಂದು ಸಂಡಿಗೆ ಹಾಕಿರ್ತಾರಲ್ಲ, ಸಾಫ್ಟ್ ಇರ್ತದೆ ಪ್ರತಿ ಒಣಗಿರಂಗಿಲ್ಲ, ತೊಗೊಂಡು ತಿಂದು ಹೋಗ್ತಾವ. ಕೋತಿಗಳು ಬರ್ತಿದ್ದು ಅಲ್ಲೇ ಕೂತು ಹಸಿ ಹಪ್ಪಳ ತಿನ್ನುವ ರುಚಿಯನ್ನು ಇಲ್ಲಿ ವರ್ಣಿಸಲು ಯಾವ ಪದಗಳು ಇಲ್ಲ. ಅದಕ್ಕೊಂದು ಟೇಸ್ಟ್ ಇರ್ತದೆ. ಅದಕ್ಕೆ ಈ ಅಕ್ಕಿ ಹಿಟ್ಟು ಅದು ಮಾಡಿ ಹಾಕಿರ್ತಾರಲ್ಲ ಬಿಸಿಲಿಗೆ ಒಂಥರ ಕುದ್ದಂಗೆ ಆಗಿರ್ತದೆ, ಅರ್ಧ ಮರ್ಧ ಸಾಫ್ಟ್ ಇರ್ತದೆ, ಅರ್ಧ ಮರ್ಧ ಹಾರ್ಡ್ ಆಗಿರ್ತದೆ. ಅವಾಗ ತಿನ್ಬೇಕು, ಅದಕ್ಕೊಂದು ಟೇಸ್ಟ್ ಇರ್ತದೆ. ಅವಾಗ ಅದು ಯಾರು ತಿಂದಿರ್ತಾರೆ ಅದ್ರ ಮಜಾ ಅವರಿಗೆ ಗೊತ್ತಿರ್ತದೆ. ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಎಲ್ಲವನ್ನು ಕಳಚಿಕೊಂಡು ಆಗಸಕ್ಕೆ ನೇರ ಮುಖ ಮಾಡಿಕೊಳ್ಳಬೇಕಾದ್ದು ಅಂಗಳದ ಕರ್ತವ್ಯ. ಏನ್ ಹೇಳಿಕತ್ತಾರ, ಬೇಸಿಗೆಯೊಳಗ ಆಯ್ತು ಮಳೆಗಾಲನಾಗ ಏನಾಗ್ತದೆ ಅಂಗಳ ನೀರಿನೊಳಗೆ ನಿಂತು ಬಿಡ್ತದೆ, ಯಾಕಂದ್ರೆ ಅಲ್ಲಿ ಅಂಗಳದೊಳಗ ನೀರು ಬೀಳ್ತಿರ್ತಾವ, ಅವಾಗ ಅಂಗಳದ ಕರ್ತವ್ಯ ಅಂತ ಹೇಳಿಕತ್ತಾರ. ಮಲೆನಾಡಿನಲ್ಲಾದ್ರೆ ಅಡಿಕೆಯ ಸೋಗೆಗಳು, ಕರಾವಳಿಯಲ್ಲಿ ತೆಂಗಿನ ಮಡಲುಗಳು, ಮತ್ತೆ ಕೊಟ್ಟಿಗೆಯಟ್ಟಿ ಎಟ್ಟ ಸೇರಿದರೆ ಕಂಬಗಳು ಮಾತ್ರ ಮಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ. ಮಳೆಗಾಲನಾಗ ಏನೇನಾಗ್ತದೆ ಅಂತ ಹೇಳಿರ್ತಾರ ಅವರು. ಈ ಅಡಿಕೆ ತೋಟ, ತೆಂಗಿನ ತೋಟ ಇವೆಲ್ಲ ನೀರು ಜಾಸ್ತಿ ಇದ್ದಲ್ಲೇ ಬೆಳೀತಾವೆ. ಇವು ಅಡಿಕೆ ಮರಗಳನ್ನು ಸೀಳಿ ಮಾಡಿದ ಟೆಂಪ್ರರಿ ಹಾಲು ಹಾದಿ ಸಾರಿ ಕಾಲು ಹಾದಿ ದಣಪೆಯಿಂದ
ಅದರದ್ದು ತೊಗಟೆಗಳನ್ನು ಸುಡಿಸೋದು ತಮ್ಮ ತೋಟಕ್ಕೆ ಹೋಗ್ಲಿಕ್ಕೆ ಕಾಲ ಹಾಕಿ ಕೆಸರು ಬಹಳ ಆಗ್ಬಿಡ್ತಂದ್ರೆ ಕೆಸರ್ನ ಒಳಗೆ ಹೋಗ್ಬಿಡ್ತು ಪೂರ್ತಿ ಕಾಲ ನಡಿಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿರ್ತಾರ, ಮಳೆಗಾಲ ಸ್ಟಾರ್ಟ್ ಆಗಿಂತ ಮೊದಲೇ ಕೆಲಸ ಮಾಡಿರ್ತಾರೆ. ಬೇಸಿಗೆ ಒಳಗೆ ಯಾವ್ಯಾವ ತೊಗಟಿ ಒಣಗಿರ್ತಾವಲ್ಲ ಅವನ್ನ ತೆಗೆದು ಒಂದ್ ಕಾಲ್ದಾರಿ ಮಾಡ್ಕೊಂಡು ಅಲ್ಲಿ ಹಾಕೊಂಡ್ ಬಿಟ್ಟಿರ್ತಾರೆ ಮೊದ್ಲನೆ ಮನೆಯವರೆಗೆ. ಹೊರ ಲೋಕದಿಂದ ಒಳನಾಕಕ್ಕೆ ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಕೆಳಗೆ ಮುಚ್ಚಿಕೊಂಡಿರುವ ಸೊಪ್ಪು ಸೊಗೆಗಳು ಮಳೆ ಬರುವಾಗ ಸುತ್ತಲಿನ ಬಚ್ಚಲ ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು ಗೇರು ಬೀಜವನ್ನು ಸುಟ್ಟುಕೊಂಡು ತಿನ್ನುತ್ತಾ ಕುಳಿತಿದ್ದರೆ ಅಂಗಳ ಅನಾಥ. ಅವಾಗ ಏನಾಗ್ತದೆ, ಹಿತ್ತಲಿನಾಗ ಒಳಗೆ ಕೂತಿರ್ತಾರೆ ಇವ್ರು, ಏನ್ರಿ ಒಂದಿಷ್ಟು ಬೀಜಗಳು ಸುಟ್ಕೊಂಡು ಹುರಿದಿದ್ದು ತಿನ್ನುವುದು ಅಂದ್ರೆ ಟೇಸ್ಟ್ ಬರ್ತದೆ ಮಳೆಗಾಲನಾಗ. ಮಳೆಗಾಲದಲ್ಲಿ ಅಂಗಳದಲ್ಲಿ ಅಚ್ಚರಿಗಳು ಮೂಡುತ್ತವೆ. ಏನ್ ಅಚ್ಚರಿ ಮೂಡ್ತಾವ, ಕಳೆದ ಮಳೆಗಾಲದಲ್ಲಿ ಹೂವಾಗಿ ಮರೆತು ಹೋಗಿದ್ದ ನಾಗದಾಳಿ ಗಿಡ ದುತ್ತೆಂದು ಅಲ್ಲೇ ಮೂಲೆಯಲ್ಲಿ ಮತ್ತೆ ಪ್ರತ್ಯಕ್ಷವಾಗಿ ಮಳೆಗೆ ಮುಖ ಒಡ್ಡುತ್ತದೆ. ಇದೇನು ಆಶ್ಚರ್ಯ ಅಂತಂದ್ರ, ನಾವೇನು ಗಿಡ ಹಾಕಿರಂಗಿಲ್ಲ, ಏನು ಹಾಕಿರಂಗಿಲ್ಲ, ಎಲ್ಲಿ ಗಿಡ ಇಳತಾವ, ಎಲ್ಲಿ ಹೂವಾಗ್ತಾವ, ಇವು ಬೀಜಗಳು ಅವಾಗ ಅವಾಗ ಬಿದ್ದಿರ್ತಾವ. ಅಲ್ಲಿ ಮೊಳಕೆ ಹೊಡೆದು ಮಳೆ ಆಗುದ್ರಿಂದ ಮೊಳಕೆ ಹೊಡಿತಾವ. ಮಳೆ ಆಗುದ್ರಿಂದ ಏನಾಗ್ತದ, ಆ ಬೀಜಗಳು ಮೊಳಕೆ ಹೊಡಿಲಿಕ್ಕೆ ಏನ್ ವಾತಾವರಣ ಬೇಕು ಆ ವಾತಾವರಣ ಸಿಗ್ತದೆ. ಬರೇ ನೀವು ನೀರು ಹಾಕಿದ್ರೆ ಸಿಗಂಗಿಲ್ಲ ಆ ವಾತಾವರಣ. ಈ ಮನುಷ್ಯರಿಗೆ ಮಕ್ಕಳಾಗ್ಬೇಕು, ಪ್ರಾಣಿಗಳಿಗೂ ಮಕ್ಕಳಾಗ್ಬೇಕಂದ್ರೂ ಮಳೆ ಬರಬೇಕು. ಅದರಿಂದ ಇವರಿಗೆ ಅಮೃತ ಸಿಗ್ತದಂತ, ಮಳೆಯ ರೂಪದಿಂದ ಬರ್ತದಂತ. ಅದರಿಂದಾಗಿ ರೀಪ್ರೊಡಕ್ಷನ್ ಆಗ್ತದೆ, ಅದರಿಂದಾಗಿ ಗಿಡಗಳು ನ್ಯಾಚುರಲಿ ಮಳೆಗಾಲನ ಮೊಳಕೆ ಹೊಡಿತಾವ. ಬಣ್ಣ ಬಣ್ಣದ ಗೌರಿ ಹೂಗಳ ಗಿಡ ಯಾವುದೋ ಹಕ್ಕಿಯ ಪ್ರಕಾರದಿಂದ ಹುಟ್ಟಿದ ಟೊಮ್ಯಾಟೊ ಗಿಡ ಅಂದ್ರ ಹಕ್ಕಿಯ ಹಿಕ್ಕೆ ಅಂತೀವಿ ನಾವು, ಹಕ್ಕಿ ಶಿಟ್ ಬಿದ್ದ ಬಿಟ್ಟಿರ್ತಿಲ್ಲ, ಅದ್ರೊಳಗೆ ಬೀಜ ಇರ್ತದ ಅದ್ರೊಳಗೆ, ಆದ್ರೆ ಅದು ನೆಲದ ಮೇಲೆ ಬಿದ್ದು ಅದಕ್ಕೆ ನೀರು ಸಿಕ್ಕೋದು, ಮೊಳಕೆ ಹೊಡೋದು, ಒಂದು ಯಾವ್ದೋ ಗಿಡ ಎದ್ ಬಿಟ್ಟಿರ್ತದ, ನಮ್ಗೆ ಗೊತ್ತಿರ್ಲಾರ್ದು. ನಾವೇನ್ ಬೀಜ ಹಾಕಿರಂಗಿಲ್ಲ, ಇದು ಹಕ್ಕಿಗಳಿಂದ ಏನಂತಾರೆ ಅದಕ್ಕೆ ಪೊಲಿನೇಷನ್ ಅಂತಾರೆ ಅದಕ್ಕೆ ಇಂಗ್ಲಿಷ್ನಾಗ. ಟೊಮ್ಯಾಟೊ ಗಿಡ ಭತ್ತದ ಸಸಿ ಎಲ್ಲ ಸಹಬಾಳ್ವೆ ಆರಂಭಿಸುತ್ತವೆ. ಅಂಗಳದಂಚಿನ ದಾಸವಾಳ ಗಾಳಿಗೆ ಇತ್ತಲೆ ಬಗ್ಗಿ ಏನೋ ಇದ್ದೇನೆ ಎನ್ನುತ್ತದೆ, ನಾನು ಇದ್ದೇನೆ ಎನ್ನುತ್ತದೆ. ಅಂದ್ರ ದಾಸವಾಳ ಹೂ ಒಳಗಾಡ್ತಿರ್ತದ ಗಾಳಿಗೆ, ಅದನ್ನ ಅದಕ್ಕೊಂದು ಮೀನಿಂಗ್ ಕೊಟ್ರ, ನಾನು ಇದ್ದೀನಂತೆ ಹೇಳಿಕತ್ತದ ಅದು ಗಿಡ ಅಂತ ಹೇಳಿ ಕವಿ ಕವಿ ಭಾಷೆ ಇದು. ಕರಾವಳಿ ಮಳೆಗಾಲದಲ್ಲಿ ಮನೆ ಬಾಗಿಲಿಗೆ ಬರುವ ಆಟಿ ಕಳಂಜವೆಂಬ ಜನಪದ ನೃತ್ಯದ ಸೊಗಸು. ಕರಾವಳಿ ಪ್ರದೇಶದಾಗ ಅವ್ರು ಏನ್ ಮಾಡ್ತಾರ, ಮನೆ ಬಾಗಿಲ ಮುಂದ ಅವ್ರದ್ದು ಅದೇ ಕೆಲಸ ಇರ್ತದ, ಹಾಡ್ತಾರ, ಕುಣಿತಾರ, ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾರ. ಅದೊಂದು ಸಂಸ್ಕೃತಿಯಲ್ಲಿ ಇದು. ಮಳೆಯ ಸದ್ದನ್ನು ಮೀರಿಸುವ ನೇಜಿ ನಡೆವ ಹೆಂಗಸರ ಚಹಾದ ಜೊತೆಗಿನ ಕಿಲಿಕಿಲ. ಮಳೆ ಸದ್ದಿನ್ಗಿಂತ ಯಾವ್ದಂತ ಹೆಣ್ಮಕ್ಳು ನಕ್ಕೂತ್ ನಕ್ಕೂತ್ ಚಹಾ ಮಾಡ್ತಾರಲ್ಲ, ಆ ಸೌಂಡ್ ಅವ್ರಿಗೆ ಚಲೋ ಅನಿಸ್ತದಂತ. ಕಿಲಕಿಲವು ನಡೆಯುವುದು ಅಂಗಳದಲ್ಲಿ, ಅಂಗಳದಾಗೆ ಎಲ್ಲಾರು ಮಾತಾಡ್ಕೋತ್ ನಕ್ಕೋತ್ ಕೇಳ್ಕೊತ್ ಏನೇನೋ ಒಂದಿಷ್ಟು ತಿಂತಾರ, ಚಹಾ ಕುಡಿತಾರ. ಪತ್ರೋಡೆಗಳಾಗಿ ನಮ್ಮ ಜೀವ ಚಾಪಲ್ಯವನ್ನು ತೀರಿಸುವ ಕೇಸುವಿ ನೆಲೆಗಳ ಜನನವು ಇಲ್ಲಿಯೇ. ಅಂಗಳದಾಗೆ ಬೆಳಿತಾವಂತೆಲ್ಲ ಪತ್ರೋಡೆ ಅಂದ್ರೆ ಯಾವ್ದೋ ಒಂದ್ ಇದ್ರದ್ದು ಬಜಿ ಮಾಡ್ತಾರ, ತಿಂತಾರ. ಬಣ್ಣ ಬಣ್ಣದ ಅಣಬೆಗಳು ತಂತಾನೆ ಬೆಳೆದಿರ್ತಾವ ಇವನು. ದಾರಿ ತಪ್ಪಿ ಬರುವ ದೊಡ್ಡ ಕಪ್ಪೆಗಳು ಅಂಗಳದಾಗಿರ್ತಾವ, ಕಪ್ಪೆಗಳು ಇರ್ತಾವ, ಮಳೆಗಾಲ ಬಂತಂದ್ರೆ ಬಿದ್ದಿರ್ತಾವ ಆಕಾಶದಾಗಿಂದ ಮೋಡದಾಗಿಂದ ಅಲಂಕರಿಸುತ್ತವೆ. ಇನ್ನು ಮುತ್ತೈದೆಯ ಹಣೆಗೆ ತಿಲಕ ಇಟ್ಟಂತೆ ಅಂಗಳಕ್ಕೆ ತುಳಸಿ ಕಟ್ಟಿ ರಾತ್ರಿ ಆ ಕಟ್ಟೆಯಲ್ಲಿ ಮಿನುಗುವ ಪುಟ್ಟ ದೀಪವು ಅಂಗಳದ ನಕ್ಷತ್ರ. ಏನ್ ಹೇಳಿರ್ತಾರ ಅವರು, ಅಂಗಳದಾಗ ಎಲ್ಲದಕ್ಕೂ ಒಂದು ಹಣೆಗೆ ಕೊಟ್ಟಿಟ್ಟಂಗ ಚಂದ ಯಾವ್ದು ಕಾಣಿಸ್ತು ಅಂತಂದ್ರೆ ತುಳಸಿ ಕಟ್ಟಿ ಚಂದ ಕಾಣಿಸ್ತದ. ಆ ತುಳಸಿ ಕಟ್ಟಿಯೊಳಗೆ ರಾತ್ರಿ ದೀಪದ ಹುಳ ಲೈಟ್ ಹುಳ ಕಾಣ್ತಿರ್ತಾವ, ಅದು ಚಂದ ಕಾಣಿಸ್ತದ, ಡೆಕೋರೇಷನ್ ಮಾಡ್ದಂಗೆ ಕಾಣಿಸ್ತಿರ್ತ ವರ್ಣನೆ ಮಾಡ್ಲಿಕ್ಕಿರ್ತಾರ ಅವ್ರು. ಮಳೆಗಾಲದಲ್ಲಿ ತುಳಸಿ ದೀಪಕ್ಕೆ ಹೊಸ್ತಿಲೆ ಆಸರೆ. ಮಳೆ ಕಳೆದ ಮೇಲೆ ಬರುವ ಹಬ್ಬಗಳ ಜೊತೆಗೆ ಮತ್ತೆ ಹಣತೆಗೆ ತುಳಸಿ ಕಟ್ಟೆಯ ಮುಖ್ಯ ಸಖ್ಯ ಮರಳಿ ದೊರಕುತ್ತದೆ. ಅಂದ್ರೆ ಮಳೆಗಾಲನಾಗ ದೀಪ ಹಚ್ಚಿರ್ಲಿಕ್ಕೆ ಆಗಂಗಿಲ್ಲ, ಅದೇನ್ ಮಾಡ್ತಾರ, ಒಯ್ದು ಹಸ್ತಲ್ನಾಗ ಇಟ್ಬಿಟ್ಟಿರ್ತಾರ, ಅಲ್ಲಿ ಮಳೆ ಹತ್ತಂಗಿಲ್ಲ. ಮಳೆಗಾಲ ಮುಗಿದ್ಕೊಳ್ಳಿ ಮತ್ತೆ ತುಳಸಿ ಕಟ್ಟೆ ಮೇಲೆ ದೀಪ ಹಚ್ಚಿಡ್ತಾರ ಅಂತ ಹೇಳಿರ್ತಾರ. ದೀಪಾವಳಿ ತುಳಸಿ ಪೂಜೆ ಉತ್ಥಾನ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದ್ದೇ ಪಾರುಪತ್ಯ. ಅಂಗಳ ಅವಾಗ ಡೆಕೋರೇಟ್ ಆಗ್ತದೆ ತುಳಸಿ ಮದ್ವಿ ಬಂತಂದ್ರ ಅಂತ ಹೇಳಿರ್ತಾರ ಅವ್ರು. ಮಲ್ನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿವೆ, ಅಂಗಳವೇ ಆಶ್ರಯದಾತ. ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ. ಅಂಗಳನಾಗೆ ಎಲ್ಲ ಎಲ್ಲಿ ಎಲ್ಲಿ ಸ್ವಚ್ಛ ಮಾಡೋದು, ತರಕಾರಿ ಸ್ವಚ್ಛ ಮಾಡೋದೆಲ್ಲ ಅಂಗಳನಾಗ ಕೂತ್ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಗಾಳಿ ಬರ್ತಿರ್ತದೆ, ಕೆಲಸ ಆಗ್ತದೆ, ಅವ್ರಿಗೆ ಬೇಜಾರಾಗ ಒಳಗೆ ಕೂತ್ ಮುಸುಕ್ನಾಗ ಮನೆ ಒಳಗೆ ಕೂತ್ ಮಾಡ್ಲಿಕ್ಕೆ ಆಗಲ್ಲ. ಇದು ಹ್ಯಾಬಿಟ್ ಇರ್ತದೆ ಅಂಗಳನಾಗ ಕೂತ್, ಎಲ್ಲ ಇವೆಲ್ಲ ಕೆಲಸ ಮಾಡೋದು, ಕ್ಲೀನ್ ಮಾಡೋದು, ತರಕಾರಿ ಕ್ಲೀನ್ ಮಾಡೋದು, ಬಾಳೆ ಎಲೆ ಕ್ಲೀನ್ ಮಾಡೋದು, ಮದ್ವೆಗೆ ಸಂಬಂಧಪಟ್ಟಿದ್ದು. ಪಕ್ಕದ ಮನೆ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಕ್ಲೀನ್ ಮಾಡಿ ತರಕಾರಿ ಕೊಚ್ಚಿದರೆ
ಮತ್ತೊಂದು ಮನೆ ಅಂಗಳದಲ್ಲಿ ಊಟದ ತಯಾರಿ. ಒಬ್ಬೊಬ್ಬರ ಮನೆ ಅಂಗಳ ಒಂದೊಂದಕ್ಕ ಉಪಯೋಗಿಸ್ಕೊಂಡು ಮದ್ವೆ ಮಾಡ್ತಿದ್ರು ಹಿಂದಕ್ಕ. ಈಗ ನಂಗೆ ಕರೆಯಲ್ಲೇ ಹಿಡದೆ ಕಾಂಟ್ಯಾಕ್ಟ್ ಕೊಟ್ಟೆ ಹೆಂಗಿರ್ಲಿಲ್ಲ, ಎಲ್ಲ ಊರಿನವರೆಲ್ಲ ಸಹಾಯ ಮಾಡ್ಬೇಕಾಗ್ತಿತ್ತು ಮದ್ವೆ ಬಂತಂದ್ರ. ಅದಕ್ಕೆ ಅವ್ರಿಗೆ ಅವ್ರ ಗರ್ಜ್ ಇರ್ತಿತ್ತು, ಅದಕ್ಕೆ ಎಲ್ಲರಿಗೂ ಹಚ್ಕೋಬೇಕಾಗ್ತಿತ್ತು. ನಮ್ಮ ಮನೆಗೂ ಮದ್ವೆ ಬಂದ್ರೆ ಯಾರು ಮಾಡ್ಬೇಕು ಅಂತ ಅವ್ರು ಬಂದು ಮಾಡ್ತಿದ್ರು. ಇದರಿಂದಾಗಿ ಒಂದು ಅನ್ಯೋನ್ಯತೆ ಬೆಳೀತಿತ್ತು. ಈಗ ಹಂಗಿಲ್ಲ, ಎಲ್ಲ ದುಡ್ಡಿನಿಂದೇ ಆಗ್ತದೆ. ಅದಕ್ಕೆ ಎಲ್ಲರೂ ದುಡ್ಡು ಬಳಸೋದ್ರಿಗಿಂದ ಬಿದ್ದ್ಬಿಟ್ಟಾರೆ. ಇನ್ನಾರ್ದು ಹಿತ್ತಲಲ್ಲಿ ಅಡುಗೆ ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ. ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದೇ ಅಲ್ಲಿ. ಹೊಸ ಊರು, ಹೊಸ ಜಾಗ, ಹೊಸ ಮಂದಿಯ ಮಧ್ಯೆ ಪ್ರಾಯಶಃ ಅಂಗಳ ಮಾತ್ರವೇ ಹಳೆಯದು ಎನಿಸುವುದೋ ಏನೋ. ಆಕೆಗೆಲ್ಲ ಜನ ಹೊಸಬರಿರ್ತಾರ, ಉಳುಕಿದವರಿಗೆಲ್ಲ. ಯಾರು ಹೆಣ್ಣು ಮದುವೆ ಆಗಿ ಹೋಗಿರ್ತಾಳಲ್ಲ ಆ ಮನೆಗೆ, ಆಕೆಗೆ ಆ ಜನ ಯಾರು ಗೊತ್ತಿರಂಗಿಲ್ಲ. ಅದು ಇದ್ದಿದ್ದ ಹಳಿದೇ ಇರ್ತದೆ ಖರೆ, ಆಕೆಗೆ ಅದೆಲ್ಲ ಹೊಸದಿರ್ತದೆ. ಏನೋ, ಮಾರನೇ ದಿನ ಚಳಿ ಬೆಳಗಲ್ಲಿ ಅಂಗಳದಲ್ಲಿ ರಂಗೋಲಿಯ ಚಿತ್ರಗಳನ್ನು ಬಿಡಿಸುತ್ತಾ ನವ ವಧು ತಾನೇ ಚಿತ್ರವಾಗುವ ಸೋಜಿಗವು ನಡೆಯುತ್ತದೆ. ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಗೊಂಚಲಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚಂದ. ಊರು ಮಂದಿಯೆಲ್ಲ ಒಂದಾಗಿ ಹಗಲೆನ್ನದೆ ರಾತ್ರಿಯನ್ನದೆ ಅಡಿಕೆಗಳನ್ನು ಸುಲಿಯುವ ಸಂಭ್ರಮಕ್ಕೆ ಸಾಟಿಗೆ ಇಲ್ಲ. ಇಂಥವು ಕೆಲ್ಸಗಳು ಇರ್ತಾವಲ್ಲ ಹೊಲದ್ದು, ಎಲ್ಲ ಜೇರಿ ಸೇರಿ ಅಂಗಳದ ಕುತ್ ನಕ್ಕೂತ್ ಟೈಮ್ ಪಾಸ್ ಆಗ್ಬಿಡ್ತಿರ್ತದೆ, ಅವ್ರಿಗೆ ಕೆಲಸ ಆಗ್ಬಿಡ್ತಿರ್ತದೆ. ಹಂಗೆ ಕೆಲಸ ಮಾಡ್ತಿರ್ತಾರೆ ಅವ್ರು. ಈಗೆಲ್ಲ ಮ್ಯಾನೇಜ್ಮೆಂಟ್ ನಾಗ ಕಲಿಸ್ತಾರೆ, ಟೀಮ್ ವರ್ಕ್ ಮಾಡ್ಬೇಕು, ಅದಕ್ಕೆ ಮೋಟಿವೇಶನ್, ಒಂದು ಹಾಡು ಹಾಡ್ಬೇಕು, ಇದೆಲ್ಲ ಬಂದ್ರು. ಬಟ್ ಇದೆಲ್ಲ ಹಳೆ ಕಾಲದಿಂದ ನಮ್ಮ ದೇಶನಾಗ ಅದನ್ನ ಇಲ್ಲಿ ಯಾರು ಕಲ್ಸಬೇಕಾಗಿಲ್ಲ ಅದನ್ನ. ಅಂಗಳದ ಆಚೆಗೆ ಅದೇನೇ ಆಗಿದ್ದರೂ ಒಳಗೆ ಬಂದು ಕೂತ ಮೇಲೆ ಎಲ್ಲರೂ ಒಂದೇ. ಇಲ್ಲಿ ಅಂಗಳದ ಆಚೆಗೆ ಯಾರು ದೊಡ್ಡ ಆಫೀಸ್, ಎಲ್ಲರ ಅಡಿಕೆ ಹೊಡಿಲಿಕ್ಕೆ ಎಲ್ಲ ಅಡಿಕೆ ಬೆಳೀತಾರೆ, ಅವ್ರು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೊರಗೆ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಲ್ಲಿ ಬಂದು ಅದನ್ನ ಮಾತ್ರ ಸಂತೋಷದಿಂದ ಖುಷಿ ಖುಷಿಯಾಗಿ ಮಾಡೇ ಮಾಡ್ತಾರೆ ಅದನ್ನ. ವಿದೇಶಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಾರ್ಯಾಂತ್ಯದಲ್ಲಿ ಊರಿಗೆ ಬಂದ ಮನೆ ಮಗನು ಆಳ ಮಗನು ಎಲ್ಲರೂ ಒಟ್ಟಿಗೆ ಕೂಡ ಮಾಡಿದ್ರೆ ಕೆಲಸ ಆಗ್ತದೆ, ಒಟ್ಟಿಗೆ ಅಡಿಕೆ ಸುಲಿಯುತ್ತಿರುತ್ತಾರೆ. ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ ಏನೇನೋ ಹರಟೆ ಹೊಡೆಯುತ್ತಿದ್ದರೂ ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಶಿಯಿಂದ ಅಡಿಕೆ ಹೆಕ್ಕಿ ಸುಲಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲದು, ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲಂಗಿಲ್ಲ, ಚಂದ ಇರ್ತದೆ ಅಂತ ಹೇಳಿರ್ತಾರ ಅವರು. ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ. ಸಗಣಿಯ ಅಂಗಳವನ್ನು, ಈಗ ಅಂಗಳಗಳು ಹೆಂಗಾಗ್ಯಾವ ಮಾಡರ್ನ್ ಆಗಿ, ಅಂಗಳವನ್ನು ಇಂಟರ್ಲಾಕ್ಗಳು ನಿಧಾನವಾಗಿ ಬಂಧಿಸುತ್ತಿವೆ. ಇಂಟರ್ಲಾಕ್ ಅಂದ್ರೆ ಇಲ್ಲಿ ಹಾಕ್ಯಾರ ನೋಡಿ, ಪ್ಲಾಟ್ಫಾರ್ಮ್ ಟೈಲ್ಸ್ ಇಲ್ಲಿ ಏನು ಸಿಮೆಂಟ್ ಅದ ಹಾಕಿರ, ಮ್ಯಾಲಿಟ್ ಒಂದಕ್ಕೊಂದು ಇಂಟರ್ಲಾಕ್ ಆಗಿರ್ತಾವ. ಮಣ್ಣ ಪಾರಾಗವನ್ನು ಇಟ್ಟಿಗೆ ಸಿಮೆಂಟ್ಗಳು ತಿಂದು ಹಾಕಿವೆ. ಸ್ವಚ್ಛಂದ ಬೇರು ಬಿಟ್ಟಿದ್ದ ಹೂ ಗಿಡಗಳಿಗೆ ಶಿಸ್ತು ಕಲಿಸಲು ಇದೀಗ ಕುಂಡಗಳು ಬಂದಿವೆ. ಅವ್ರದ್ದು ಭಾಷೆ ಇದು, ಸ್ವಚ್ಛಂದ ಬೇರು ಬಿಟ್ಟಿದ್ದ, ಸ್ವಚ್ಛಂದವಾಗಿ ಎಲ್ಲಿ ಬೇಕಲ್ಲಿ ಬೇರುಗಳನ್ನು ಬಿಟ್ಟು ಎಲ್ಲಿ ಬೇಕಲ್ಲ ನೀರು ಹೀರ್ಕೊತಿರ್ತಾವ ಗಿಡಗಳು. ಅಂತ ಗಿಡಗಳಿಗೆ ಶಿಸ್ತು ಕಲಿಸ್ಲಿಕ್ಕೆ ಬಂದಂತ ಯಾವುದು ಕುಂಡಲ, ಎಷ್ಟು ಚಂದ ವರ್ಣನೆ ಮಾಡ್ಲಿಕ್ಕೆ ಇರ್ತಾರ ಅವ್ರು. ಕುಂಡಲ್ಗಳು ಬಂದ್ಬಿಟ್ಟಾವ ಅಂತ, ಶಿಸ್ತು ಇಷ್ಟೇ ಎಷ್ಟರಾಗೆ ಬೇರು ಬಿಡ್ಬೇಕು ನೀ, ಹೆಚ್ಚಿಗೆ ಬಿಡುವಂಗಿಲ್ಲ ನೆಲದ್ರಾಗ ಅಂತೇಳಿ. ಅಂಗಳದ ಹುಲಿ ದಿನದ ಆಟವು ಮೊಬೈಲ್ ಫೋನ್ಗೆ ವರ್ಗಾವಣೆಯಾಗಿದೆ. ಅಂಗಳದವಾಗಿ ಏನೇನ್ ಆಟ ಆಡ್ತಿದ್ರಲ್ಲ ದಿನ ದಿನ, ಅದು ಮೊಬೈಲ್ ಫೋನ್ನಾಗೆ ಎಲ್ಲರೂ ಮುಳುಗಿರ್ತಾರೆ. ಎಲ್ಲ ಮಕ್ಕಳು ಮೊಬೈಲ್ ಬೇಕು, ಎಲ್ಲ ಪೇರೆಂಟ್ಸ್ ಕಂಪ್ಲೇಂಟ್ ಅದೇ, ಮೊಬೈಲೇ ಹಿಡ್ಕೊಂಡು ಕೂತ್ ಬಿಡ್ತಾರೆ, ಏನು ಮಾಡಂಗಿಲ್ಲ. ದೀಪಾವಳಿ ಎಂದು ತಿರುಗುವ ನೆಲಚಕ್ರಕ್ಕೆ ಸಿಮೆಂಟಿನ ಅಂಗಳದಲ್ಲಿ ಹೊಸ ವೇಗ ದಕ್ಕಿದೆ. ಸಿಮೆಂಟಿನ ಅಂಗಳ ಆಗ್ಬಿಟ್ಟಾವ ಈಗ. ಮನೆ ಬಂದಾಗ, ಮಳೆ ಬಂದಾಗ ನಮ್ಮನ್ನೀಗ ತಡಕು ಚಪ್ಪರದ ಕೆಳಗೆ ತೊಯ್ಯದೆ ನಡೆಯುತ್ತಾಳೆ. ಮಳೆ ಬಂದಾಗ ನಾವು ತೊಯ್ಸ್ಕೊಳ್ಬೇಕಾಗಿಲ್ಲ, ಆರ್ಸಿಸಿ ಬಿಲ್ಡಿಂಗ್ ಗಳಾಗ್ಬಿಟ್ಟಾವ. ಅಂಗಳದ ಕಳೆ ತೆಗೆದು ತೆಗೆದು ನಡುಬಾಗಿದ್ದ ಅಜ್ಜನೀಗ ಕೋಲು. ಆ ಅಜ್ಜ ಇರೋರು ಅವ್ರು ಮಾಡಿರ್ತಾರ, ಅವರು ಏನ್ ಮಾಡಿರ್ತಾರ, ಕಳೆ ಕಿತ್ತಿದ್ರು ಅವರು ಎಲ್ಲಿ ಬಂದಿರೋದು ಮಳೆಗಾಲನಾಗ. ಬಟ್ ಈಗ ಯಾರಿಗೂ ಏನು ಕೆಲ್ಸ ಇಲ್ಲ, ಅಲ್ಲಿ ಟೈಲ್ಸ್ ಹಾಕಿಟ್ಟಿರೋದ್ರಿಂದ ಯಾವುದೇ ಸಸಿಗಳಲ್ಲಿ ಬೆಳೆಯಂಗಿಲ್ಲ. ಈಗ ಅಜ್ಜನೀಗ ಕೋಲು ಹಿಡಿದು ನೆಟ್ಟಗಾಗಿದ್ದಾನೆ, ಬಗ್ಗಿ 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 ಹೋಗಿರ್ತಿದ್ರು ಬಗ್ಗಿ ಕೆಲಸ ಮಾಡೇವ್ರು. ಈಗ ಅವ್ರು ನೆಟ್ಟಗೆ ಇರ್ತಾರ ವಯಸ್ಸಾದ್ರು ಅಂತ ಹೇಳಿರ್ತಾರ ಅವ್ರು. ಎದುಸಿರು ಬಿಡುತ್ತಾ ಅಂಗಳ ಚಂದ ಕಾಣಲೆಂದು ಗುದ್ದಲಿ ಹಿಡಿದು ನೆಲ ಕೆತ್ತುತ್ತಿದ್ದ ಅಪ್ಪ ಆರಾಮ್ ಕುರ್ಚಿಯಲ್ಲಿ ಕೂತಿದ್ದಾನೆ. ಈಗೇನಾಗ್ಬಿಟ್ಟದ, ಸಾಯಂಕಾಲ ಕೆಲಸ ಮಾಡಿ ದೂಡದ್ ಬಂದು ಆರಾಮ್ ಕುರ್ಚಿ ಮೇಲೆ ಸ್ವಲ್ಪ ಕೂತ್ ಬಿಡ್ತಾರ ಅಂಗಳದ. ಅದು ಅಂಗಳವನ್ನು ಬಂಧಿಸಿದ ಕಂಪೌಂಡ್ ಗೋಡೆಯ ಮೇಲೆ ಅಳಿಲು ಕೂತು ಬಿಸಿಲು ಕಾಯಿಸಿಕೊಳ್ಳುತ್ತಿದೆ. ಅಂಗಳದ ಮೇಲೆ ಅಂಗಳದ ಬಂಧನ ಹಾಕುದು ಯಾವುದು, ಈ ಕಂಪೌಂಡ್ ಗಳಾಗ್ಬಿಟ್ಟವ. ಕಂಪೌಂಡ್ ಮೇಲೆ ಏನ್ ಕೂತದ, ಅಳಿಲಿ ಕೂತದ. ಈಗಿನ ಕಾಲದ ಅಂಗಳ ಹೆಂಗದಂತ ವರ್ಣನೆ ಮಾಡ್ಲಿಕ್ಕೆ ಕವಿಗಳು. ಧೂಳು ಕೆಸರುಗಳು ಅದರಾಚೆಗೆ ಉಳಿದಿವೆ. ಧೂಳು ಕೆಸರೆಲ್ಲ ಆ ಗೋಡೆಯಿಂದ ಆಚೆಗೆನೆ ಇರ್ತದೆ. ಹಬ್ಬಕ್ಕೆಂದು ಮನೆಯ ಸುತ್ತ ಹಚ್ಚಿದ ದೀಪ ಸಾಲುಗಳನ್ನು ಅಂಗಳವು ಮುಸುಕಾಗಿ ಪ್ರತಿಫಲಿಸುತ್ತಾ ತಾನು ಪ್ರಜ್ವಲಿಸುತ್ತಿದೆ. ಚಂದಗಿ ದೀಪ ಹಚ್ಚಿರ್ತಾರಲ್ಲ ಕಾಲ ದೀಪಗಳಿಂದ ಅಂಗಳನ್ನು ಕಂಗೊಳಿಸ್ಲಿಕ್ಕಂತ. ವೃತ್ತಿಕಾರರ ಪರಿಚಯ. ಶ್ರೀನಿಧಿ ಡಿಎಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿಯಲ್ಲಿ
ಹತ್ತೊಂಬತ್ನೂರ ಎಂಬತ್ ಮೂರರಲ್ಲಿ ಜನಿಸಿದರು. ವೃತ್ತಿಯಿಂದ ಚಲನಚಿತ್ರ ಧಾರಾವಾಹಿ ಬರಹಗಾರ್ದು. ಹೂವು ಹೆಕ್ಕುವ ಸಮಯ ಇವರ ಕವನ ಸಂಕಲನ. ತೂಗು ಮಂಚದಲ್ಲಿ ಕೂತು ಲಲಿತ ಪ್ರಬಂಧಗಳ ಸಂಕಲನ. ಅಂಕಣಕಾರರು ಲೇಖಕರಾಗಿಯೂ ಪ್ರಸಿದ್ಧರಾಗಿರುವ ಇವರು ನಾಡಿನ ಪ್ರಸಿದ್ಧ ಟಿವಿ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಈ ಲಲಿತ ಪ್ರಬಂಧವನ್ನು ಇವರ ತೂಗು ಮಂಚದಲ್ಲಿ ಕೂತು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಪ್ಲೇಲಿಸ್ಟ್ ಸೇವ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.